To get more updates to the related topics, please subscribe the channel and press the bell icon. You will get the notifications. ವಿಜ್ಞಾನ ವಿಷಯದ ಬೆಳಕಿನ ಪ್ರತಿಫಲನ ಮತ್ತು ವಕ್ರೀಭವನದ ಬಗ್ಗೆ ಮಾಹಿತಿ ನೀಡುತ್ತಾರೆ ಕೋಲಾರ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಹಿರಿಯ ಉಪನ್ಯಾಸಕರಾದ ಟಿಕೆ ರಾಘವೇಂದ್ರ ಅವರು. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಬೆಳಕಿನ ಪ್ರತಿಫಲನ ಮತ್ತು ವಕ್ರೀಭವನದ ಬಗ್ಗೆ ತಿಳಿದುಕೊಳ್ಳೋಣ. 10ನೇ ತರಗತಿಯಲ್ಲಿ ಬೆಳಕಿನ ಬಗ್ಗೆ 7 ಅಂಕಗಳಿಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇದರಲ್ಲಿ 3 ಅಂಕದ ಒಂದು ಚಿತ್ರ, 2 ಅಂಕದ 2 ಪ್ರಶ್ನೆಗಳು ನಿಮಗೆ ಬರುವಂತ ಸಾಧ್ಯತೆಗಳು ಇರುತ್ತೆ. ಬೆಳಕು ಅಂತಂದ್ರೆ ಏನು? ಬೆಳಕು ಒಂದು ಶಕ್ತಿಯ ಮೂಲ ಅನ್ನೋದು ನಮಗೆ ಗೊತ್ತಿದೆ. ಸಾಮಾನ್ಯವಾಗಿ ಬೆಳಕಿನ ಒಂದು ಪ್ರಮುಖವಾದಂಥ ಉಪಯೋಗ ಏನು? ಅದು ನಮ್ಮ ಸುತ್ತಲ ಇರುವಂತಹ ವಸ್ತುಗಳನ್ನ ನಮಗೆ ನೋಡೋದಕ್ಕೆ ಸಹಾಯವನ್ನ ಮಾಡುತ್ತೆ. ವಸ್ತುಗಳನ್ನ ನೋಡಬೇಕು ಅಂತಂದ್ರೆ ಅದರ ಮೇಲೆ ಬೆಳಕು ಬೀಳಬೇಕು. ಆ ಬೆಳಕಿನ ಒಂದು ಪರಿಣಾಮದಿಂದಾಗಿ ನಾವು ವಸ್ತುಗಳನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಪಾರದರ್ಶಕ ಮಾಧ್ಯಮವನ್ನು ನೆನಪಿಸಿಕೊಳ್ಳಿ, ಉದಾಹರಣೆಗೆ ಗಾಳಿ, ಗಾಜು ಇತ್ಯಾದಿ. ಈ ಪಾರದರ್ಶಕ ಮಾಧ್ಯಮಗಳ ಮೂಲಕ ವಸ್ತುಗಳನ್ನು ವೀಕ್ಷಣೆ ಮಾಡಿ. ಅವು ನಿಮ್ಮ ಕಣ್ಣಿಗೆ ಕಾಣಿಸುತ್ತಾ ಇಲ್ವಾ, ಕಾಣಿಸೋದಾದ್ರೆ ಯಾಕೆ ಕಾಣಿಸುತ್ತೆ, ಕಾಣಿಸೋದಿಲ್ಲ ಅಂದರೆ ಯಾಕೆ ಕಾಣಿಸೋದಿಲ್ಲ ಅಂತನ್ನೋದನ್ನು ನಿಮ್ಮ ಶಿಕ್ಷಕರ ಜೊತೆಯಲ್ಲಿ ಚರ್ಚೆ ಮಾಡಿ. ಬೆಳಕು ಪಾರದರ್ಶಕ ಮಾಧ್ಯಮದ ಮೂಲಕ ಸುಲಭವಾಗಿ ಹಾದು ಹೋಗುತ್ತೆ, ಹಾಗಾಗಿ ಆ ವಸ್ತುಗಳು ನಮಗೆ ಕಾಣಿಸುತ್ತೆ. ಬಣ್ಣದ ಪಾರದರ್ಶಕ ಹಾಳೆ, ಬಿಳಿ ಹಾಳೆ, ಪುಸ್ತಕ ಇತ್ಯಾದಿಗಳ ಮೂಲಕ ವಸ್ತುಗಳನ್ನು ನೋಡಿ. ಯಾವ ವಸ್ತುವಿನ ಮೂಲಕ ನೋಡಿದಾಗ ನಿಮಗೆ ಮತ್ತೊಂದು ವಸ್ತು ಕಾಣಿಸುತ್ತೆ ಅಂತನ್ನೋದನ್ನು ನಿಮ್ಮ ಶಿಕ್ಷಕರ ಜೊತೆಗೆ ಚರ್ಚೆ ಮಾಡಿ ಕಾರಣಗಳನ್ನು ತಿಳಿದುಕೊಳ್ಳಿ. ಸಾಮಾನ್ಯವಾಗಿ ಪರಿಸರದಲ್ಲಿ ನಡೆಯುವಂತಹ ಕೆಲವು ಘಟನೆಗಳನ್ನು ನೀವು ಗಮನಿಸಿರ್ತೀರ. ಉದಾಹರಣೆಗೆ ಕನ್ನಡಿಯಲ್ಲಿ ಪ್ರತಿಬಿಂಬವನ್ನು ನೋಡಿಕೊಂಡಿರ್ತೀರ, ನಕ್ಷತ್ರಗಳು ಮಿನುಗುವುದನ್ನು ಗಮನಿಸಿರ್ತೀರ, ಕಾಮನ ಬಿಲ್ಲು ಮೂಡುವುದನ್ನು ನೋಡಿರ್ತೀರ, ಅದರಲ್ಲಿನ ವರ್ಣಗಳನ್ನು ಗಮನಿಸಿರ್ತೀರ, ಬೆಳಕಿನ ಕಿರಣಗಳ ಬಾಗುವಿಕೆಯನ್ನು ಕೆಲವು ಸಂದರ್ಭಗಳಲ್ಲಿ ಗಮನಿಸಿರ್ತೀರ. ಈ ಎಲ್ಲ ಘಟನೆಗಳಿಗೆ ಕಾರಣ ಬೆಳಕಿನ ಕೆಲವು ಗುಣಧರ್ಮಗಳು. ಬೆಳಕಿನ ಗುಣಗಳನ್ನು ನಾವು ಅಭ್ಯಾಸ ಮಾಡುವುದರಿಂದ ಈ ಕಾರಣಗಳನ್ನು ತಿಳಿದುಕೊಳ್ಬಹುದು. ನಮ್ಮ ಸುತ್ತ ನಡೆಯುವಂಥ ಕೆಲವು ಸಾಮಾನ್ಯ ಬೆಳಕಿನ ಘಟನೆಗಳನ್ನು ಗಮನಿಸಿದಾಗ ಬೆಳಕು ಸರಳ ರೇಖೆಯಲ್ಲಿ ಪ್ರಸಾರವಾಗುತ್ತೆ ಅನ್ನೋದು ನಮಗೆ ಗೊತ್ತು. ಬೆಳಕು ಚಲಿಸ್ತಾ ಇರುವಂತಹ ಪಥದಲ್ಲಿ ಅಥವಾ ಹಾದಿಯಲ್ಲಿ ಒಂದು ವಸ್ತುವನ್ನು ಇರಿಸಿದಾಗ ಅದರ ಪ್ರತಿಬಿಂಬ ಉಂಟಾಗುತ್ತೆ. ಇದರಿಂದ ಬೆಳಕು ಸರಳ ರೇಖೆಯಲ್ಲಿ ಚಲಿಸ್ತಾ ಇದೆ ಅಂತನ್ನೋದು ನಮಗೆ ಗೊತ್ತಾಗುತ್ತೆ. ಬೆಳಕಿನ ಸರಳ ರೇಖಾ ಪ್ರಸರಣ ಹಲವಾರು ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಈ ಪರಿಣಾಮಗಳನ್ನು ನಿಮ್ಮ ಶಿಕ್ಷಕರ ಜೊತೆಯಲ್ಲಿ ನೀವು ಮಾತಾಡಿ ತಿಳಿದುಕೊಳ್ಳಬಹುದು. ಈಗ ಬೆಳಕಿನ ಪ್ರತಿಫಲನದ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಅತ್ಯಂತ ನುಣುಪಾಗಿರುವಂತಹ ನೆಲ, ಒರಟಾಗಿರುವಂತಹ ನೆಲ, ಒಂದು ಮರದ ಮೇಲ್ಮೈ, ಕನ್ನಡಿ ಇತ್ಯಾದಿಗಳಲ್ಲಿ ನಿಮ್ಮ ಮುಖವನ್ನು ನೋಡಿಕೊಳ್ಳಿ. ಯಾವುದರಲ್ಲಿ ಮುಖ ಸ್ಪಷ್ಟವಾಗಿ ಕಾಣುತ್ತೆ, ಯಾವುದರಲ್ಲಿ ಅಸ್ಪಷ್ಟವಾಗಿ ಕಾಣುತ್ತೆ, ಯಾವುದರಲ್ಲಿ ಮುಖ ಕಾಣೋದೇ ಇಲ್ಲ, ಇದನ್ನು ಗಮನಿಸಿ. ಇದಕ್ಕೆ ಕಾರಣ ಏನಿರ್ಬೋದು? ಮುಖ್ಯವಾದಂತಹ ಕಾರಣ ಬೆಳಕಿನ ಪ್ರತಿಫಲನ. ಯಾವ ಮೇಲ್ಮೈನಿಂದ ಪ್ರತಿಬಿಂಬ ಕಾಣುತ್ತೋ ಅದು ಬೆಳಕನ್ನು ಸಂಪೂರ್ಣವಾಗಿ ಪ್ರತಿಫಲಿಸುತ್ತೆ, ಹಾಗಾಗಿ ಪ್ರತಿಬಿಂಬ ನಮಗೆ ಕಾಣುತ್ತೆ. ಒಂದು ನುಣುಪಾದ ಮೇಲ್ಮೈ, ಉದಾಹರಣೆಗೆ ಕನ್ನಡಿ, ತನ್ನ ಮೇಲೆ ಬೀಳುವಂತಹ ಬಹುತೇಕ ಬೆಳಕನ್ನು ಅದು ಪ್ರತಿಫಲಿಸುತ್ತೆ, ಹಾಗಾಗಿ ಕನ್ನಡಿಯಲ್ಲಿ ನಮ್ಮ ಮುಖ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬೆಳಕಿನ ಪ್ರತಿಫಲನ ಕೆಲವು ನಿಯಮಗಳಿಗೆ ಅನುಸಾರವಾಗಿ ನಡೆಯುತ್ತೆ ಅಂತನ್ನೋದು ನಿಮ್ಗೆ ಗೊತ್ತಿದೆ, ಅದನ್ನು ಒಮ್ಮೆ ನೆನಪಿಸಿಕೊಳ್ಳೋಣ. ಮೊದಲ ನಿಯಮ ಏನು ಹೇಳುತ್ತೆ? ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿ ಇರುತ್ತದೆ. ಎರಡನೇ ನಿಯಮ, ಪತನ ಕಿರಣ ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ, ಇವು ಒಂದೇ ಸಮತಲದಲ್ಲಿ ಇರುತ್ತೆ. ಈ ಎರಡೂ ನಿಯಮಗಳು ಗೋಳಿಯ ಮೇಲ್ಮೈಗಳು ಸೇರಿದಂತೆ ಎಲ್ಲಾ ವಿಧದ ಪ್ರತಿಫಲನವನ್ನು ಉಂಟು ಮಾಡುವ ಮೇಲ್ಮೈಗಳಿಗೆ ಅನ್ವಯಿಸುತ್ತೆ. ಒಂದು ಸಮತಲ ದರ್ಪಣವನ್ನು ನೆನಪಿಸಿಕೊಳ್ಳಿ, ಉದಾಹರಣೆ ಯಾವುದು? ಕನ್ನಡಿ. ಕನ್ನಡಿ ಒಂದು ಸಮತಲ ದರ್ಪಣ. ಸಮತಲ ದರ್ಪಣದಲ್ಲಿ ನಿಮ್ಮ ಪ್ರತಿಬಿಂಬವನ್ನು ನೋಡಿಕೊಂಡಾಗ ಅದು ಹೇಗೆ ಕಾಣುತ್ತೆ? ಸಮತಲ ದರ್ಪಣದಲ್ಲಿ ಉಂಟಾಗುವಂತಹ ಪ್ರತಿಬಿಂಬ ಯಾವಾಗಲೂ ಮಿಥ್ಯವಾಗಿರುತ್ತೆ ಮತ್ತು ನೇರವಾಗಿ ಇರುತ್ತೆ. ಕನ್ನಡಿನಲ್ಲಿ ನೀವು ಪ್ರತಿಬಿಂಬವನ್ನು ಹೇಗೆ ನೋಡ್ಕೊಳ್ತೀರೋ ಅದು ಹಾಗೆ ಕಾಣುತ್ತೆ. ಅಂದರೆ ವಸ್ತು ಹೇಗಿರುತ್ತೋ ಅದರ ಪ್ರತಿಬಿಂಬ ಕೂಡ ಹಾಗೆ ಇರುತ್ತೆ. ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರದಷ್ಟೇ ಇರುತ್ತೆ.
ವಸ್ತು ಆ ದರ್ಪಣದ ಮುಂದೆ ಎಷ್ಟು ದೂರದಲ್ಲಿರುತ್ತೋ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂದೆ ಪ್ರತಿಬಿಂಬ ಉಂಟಾಗುತ್ತೆ. ಪ್ರತಿಬಿಂಬ ಪಾರ್ಶ್ವ ಪಲ್ಲಟವನ್ನು ಹೊಂದಿರುತ್ತೆ, ಎಡ ಬಲವಾಗಿ ಕಾಣುತ್ತೆ ಮತ್ತೆ ಬಲ ಎಡವಾಗಿ ಕಾಣುತ್ತೆ. ಒಂದ್ಸರಿ ಹೀಗೆ ಪರೀಕ್ಷೆ ಮಾಡಿ ಆವಾಗ ನಿಮಗೆ ಈ ಎಲ್ಲ ಗುಣಗಳು ಚೆನ್ನಾಗಿ ನೆನಪಿನಲ್ಲಿ ಇರುತ್ತೆ. ಇದುವರೆಗೆ ನಾವು ಸಮತಲ ದರ್ಪಣದಲ್ಲಿ ಉಂಟಾಗುವಂತಹ ಪ್ರತಿಬಿಂಬದ ಬಗ್ಗೆ ತಿಳ್ಕೊಂಡ್ವಿ. ಪ್ರತಿಫಲಿಸುವಂತಹ ಮೇಲ್ಮೈ ಸಮತಲವಾಗಿರದೆ ಅದು ವಕ್ರವಾಗಿದ್ದರೆ ಪ್ರತಿಬಿಂಬ ಉಂಟಾಗುತ್ತಾ? ಖಂಡಿತವಾಗಿ ಉಂಟಾಗುತ್ತೆ. ಈ ರೀತಿ ಉಂಟಾದಂತಹ ಪ್ರತಿಬಿಂಬ ಹೇಗಿರುತ್ತೆ? ಒಂದು ಹೊಳಪುಳ್ಳ ಚಮಚದ ವಕ್ರ ಮೇಲ್ಮೈಯನ್ನು ನೀವು ನೆನಪಿಸಿಕೊಳ್ಳಿ. ಅದನ್ನು ನಾವು ಒಂದು ವಕ್ರ ದರ್ಪಣವಾಗಿ ಪರಿಗಣಿಸಬಹುದು. ಸಾಮಾನ್ಯವಾಗಿ ಬಳಸುವಂತಹ ವಕ್ರ ದರ್ಪಣ ಗೋಳೀಯ ದರ್ಪಣ. ಪ್ರತಿಫಲಿಸುವ ಮೇಲ್ಮೈಗಳನ್ನು ಗೋಳೀಯ ದರ್ಪಣದ ಒಂದು ಮೇಲ್ಮೈ ಭಾಗವಾಗಿ ಪರಿಗಣಿಸಬಹುದು. ಪ್ರತಿಬಿಂಬಿಸುವ ಮೇಲ್ಮೈಗಳು ಗೋಳಾಕೃತಿಯನ್ನು ಹೊಂದಿದ್ದರೆ ಅದನ್ನು ಗೋಳೀಯ ದರ್ಪಣ ಅಂತ ಕರಿತೀವಿ. ಗೋಳೀಯ ದರ್ಪಣ ಅಂತಂದರೆ ಪ್ರತಿಫಲಿಸುವ ಮೇಲ್ಮೈ ಗೋಳಾಕಾರವಾಗಿರುತ್ತೆ ಅನ್ನೋದನ್ನು ನೀವು ನೆನಪಿಟ್ಟುಕೊಂಡ್ರೆ ಸಾಕು. ಈಗ ಗೋಳೀಯ ದರ್ಪಣಗಳ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿದ್ದರೆ, ಅಂದರೆ ಗೋಳದ ಕೇಂದ್ರದ ಕಡೆಗೆ ಬಾಗಿದ್ದರೆ ಅದನ್ನು ನಿಮ್ನ ದರ್ಪಣ ಅಂತ ಕರಿತೀವಿ. ಇದನ್ನು ಸುಲಭವಾಗಿ ಹೇಗೆ ನೆನಪಿನಲ್ಲಿ ಇಟ್ಕೊಳ್ಳೋದು? ನಿಮ್ಮ ಬಲ ಅಂಗೈಯನ್ನು ಒಂದು ದೊಡ್ಡದಾದ ಚೆಂಡಿನ ಮೇಲೆ ಇಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ. ಕೈನ ಹೊರಭಾಗ ಪ್ರತಿಫಲಿಸುವ ಮೇಲ್ಮೈ ಮತ್ತು ಒಳಭಾಗ ಕೇಂದ್ರವನ್ನು ಸೂಚಿಸುತ್ತೆ. ಹಾಗೆ ಚಮಚದ ಒಳಭಾಗದ ಮೇಲ್ಮೈ ವಕ್ರ ಮೇಲ್ಮೈಯನ್ನು ನಿಮ್ನ ದರ್ಪಣ ಅಂತ ಭಾವಿಸ್ಬೋದು, ಅದರ ಹೊರಭಾಗದ ವಕ್ರ ಮೇಲ್ಮೈಯನ್ನು ಪೀನ ದರ್ಪಣ ಅಂತ ಭಾವಿಸ್ಬೋದು. ಹೀಗೆ ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈಯನ್ನು ಆಧಾರವಾಗಿಟ್ಟುಕೊಂಡು ಅದನ್ನು ಪೀನ ದರ್ಪಣ ಅಥವಾ ನಿಮ್ನ ದರ್ಪಣ ಅಂತ ನಾವು ಪರಿಗಣನೆ ಮಾಡ್ತೀವಿ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿದ್ದರೆ, ಅಂದರೆ ಒಂದು ಚೆಂಡಿನ ಮೇಲೆ ಕೈ ಇಟ್ಟಾಗ ನಮ್ಮ ಕೈ ಹೇಗೆ ಕಾಣುತ್ತೆ ಬಲಗೈ ಆ ರೀತಿ ಇದ್ದರೆ ಅದನ್ನು ನಿಮ್ನ ದರ್ಪಣ ಅಂತ ಕರಿತೀವಿ, ಹೊರಮುಖವಾಗಿ ಬಾಗಿದ್ದರೆ ಅದನ್ನು ಪೀನ ದರ್ಪಣ ಅಂತ ಕರಿತೀವಿ. ಸೊ ಈ ಎರಡೂ ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೋದು. ಈಗ ಗೋಳೀಯ ದರ್ಪಣಗಳಿಗೆ ಸಂಬಂಧಿಸಿದಂತೆ ಕೆಲವು ಪದಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಒಂದು ದರ್ಪಣದ ಧ್ರುವ, ಇದು ಒಂದು ಬಿಂದು ಆಗಿರುತ್ತೆ. ಧ್ರುವ ಅಂತನ್ನೋದು ಒಂದು ಬಿಂದು. ಇದು ಎಲ್ಲಿರುತ್ತೆ? ಗೋಳಾಕಾರದ ಪ್ರತಿಫಲಿಸುವ ಮೇಲ್ಮೈ ಮೇಲೆ ಇರುತ್ತೆ. ಹಾಗಾಗಿ ದರ್ಪಣದ ಧ್ರುವ ದರ್ಪಣದ ಮೇಲೆ ಇರುವಂತಹ ಒಂದು ಬಿಂದು, ಇದನ್ನು ಪಿ ಇಂದ ಸೂಚಿಸ್ತೀವಿ. ವಕ್ರತಾ ಕೇಂದ್ರ ಏನು? ನೀವೊಂದು ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈಯನ್ನು ಗಮನಿಸಿದಾಗ ಅದು ಗೋಳದ ಒಂದು ಭಾಗವನ್ನು ರೂಪಿಸುತ್ತದೆ ಎನ್ನುವುದು ನಿಮಗೆ ಗೊತ್ತಾಗುತ್ತೆ. ಈ ಗೋಳ ಒಂದು ಕೇಂದ್ರವನ್ನು ಹೊಂದಿರುತ್ತೆ. ಆ ಗೋಳದ ಕೇಂದ್ರವನ್ನೇ ದರ್ಪಣದ ವಕ್ರತಾ ಕೇಂದ್ರ ಅಂತೀವಿ. ಇದನ್ನು ಸಿ ಅಕ್ಷರದಿಂದ ಸೂಚಿಸ್ತೀವಿ. ವಕ್ರತಾ ಕೇಂದ್ರ ದರ್ಪಣದ ಮೇಲೆ ಇರೋದಿಲ್ಲ, ಅದು ದರ್ಪಣದ ಒಂದು ಭಾಗ ಅಲ್ಲ ಅನ್ನೋದು ನಿಮಗೆ ಗಮನದಲ್ಲಿ ಇರಬೇಕು. ನಿಮ್ನ ದರ್ಪಣದಲ್ಲಿ ವಕ್ರತಾ ಕೇಂದ್ರ ಅದರ ಮುಂಭಾಗದಲ್ಲಿ ಇರುತ್ತೆ, ಪೀನ ದರ್ಪಣದಲ್ಲಿ ಅದರ ವಕ್ರತಾ ಕೇಂದ್ರ ಹಿಂಭಾಗದಲ್ಲಿ ಇರುತ್ತೆ. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಟ 91 ಚಿತ್ರ 10.2 ನೀವು ಗಮನಿಸಿದ್ರೆ ನಿಮ್ನ ದರ್ಪಣ ಹೇಗಿರುತ್ತೆ, ಪೀನ ದರ್ಪಣ ಹೇಗಿರುತ್ತೆ ಅಂತನ್ನೋದು ಗೊತ್ತಾಗುತ್ತೆ. ವಕ್ರತಾ ತ್ರಿಜ್ಯ, ವಕ್ರತಾ ತ್ರಿಜ್ಯವನ್ನು ಜ್ಞಾಪಕ ಇಟ್ಕೊಳ್ಬೇಕಾದ್ರೆ ಗೋಳೀಯ ದರ್ಪಣದ ಪ್ರತಿಫಲಿಸುವ ಭಾಗವನ್ನು ಗಮನಿಸಬೇಕು. ಆ ಭಾಗ ಗೋಳದ ಒಂದು ನಿರ್ದಿಷ್ಟ ತ್ರಿಜ್ಯವನ್ನು ಸೂಚಿಸುತ್ತೆ, ಅದೇ ದರ್ಪಣದ ವಕ್ರತಾ ತ್ರಿಜ್ಯ. ಇದನ್ನು ದೊಡ್ಡ ಅಕ್ಷರ R ಸೂಚಿಸುತ್ತೇವೆ. ಮೊದಲು ಚಿತ್ರ 10.2 Bಯನ್ನು ಗಮನಿಸಿ. ಪಠ್ಯಪುಸ್ತಕವನ್ನು ನೀವೆಲ್ಲ ಇಟ್ಕೊಂಡಿದ್ದೀರಲ್ವ? ಪೀನ ದರ್ಪಣವನ್ನು 10.2 ಚಿತ್ರದಲ್ಲಿ ತೋರಿಸಿದೆ. ಪೀನ ದರ್ಪಣದಿಂದ ಪ್ರತಿಫಲಿಸಲ್ಪಟ್ಟಿರುವಂತಹ ಕಿರಣಗಳು ಮತ್ತು ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿರುವಂತಹ ಕಿರಣಗಳು ಹೇಗಿದೆ? ಪ್ರತಿಫಲಿತ ಕಿರಣಗಳು ಪ್ರಧಾನ ಅಕ್ಷದ ಮೇಲಿರುವ ಒಂದು ಬಿಂದುವಿನಿಂದ ಬಂದಂತೆ ನಮಗೆ ಕಾಣುತ್ತೆ. ಈ ಬಿಂದುವನ್ನು ಪೀನ ದರ್ಪಣದ ಸಂಗಮ ಬಿಂದು ಅಂತ ಕರೀತೀವಿ. ಇದನ್ನು ಚಿತ್ರದಲ್ಲಿ F ಸೂಚಿಸಿದ್ದಾರೆ, ಅದನ್ನು ತಾವು ಗಮನಿಸಬೇಕು. ಗೋಳೀಯ ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದು ಇವುಗಳ ನಡುವಿನ ದೂರವನ್ನು ಸಂಗಮ ದೂರ ಅಂತ ಕರಿತೀವಿ. ಮತ್ತೊಂದು ಮುಖ್ಯವಾದಂತಹ ಅಂಶ, ನಮಗೆ ತಿಳಿದಿರೋ ಹಾಗೆ ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಂದು ದೊಡ್ಡ ಗೋಳದ ಒಂದು ಭಾಗ. ಗೋಳದ ಮೇಲ್ಮೈ ವೃತ್ತಾಕಾರದ ಒಂದು ಸೀಮೆಯನ್ನು ಹೊಂದಿರುತ್ತೆ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವನ್ನು ನಾವು ದ್ಯುತಿರಂಧ್ರ ಅಂತ ಕರಿತೀವಿ. ಚಿತ್ರ 10.2 ನೀವು ಗಮನಿಸಿದ್ರೆ MN ದ್ಯುತಿರಂಧ್ರವನ್ನು ಸೂಚಿಸುತ್ತೆ. ಈಗ ಗೋಳೀಯ ದರ್ಪಣದಲ್ಲಿ ವಕ್ರತಾ ತ್ರಿಜ್ಯ, ಅದನ್ನು R ಸೂಚಿಸ್ತೇವೆ, ಮತ್ತು ಸಂಗಮ ದೂರ F ಸೂಚಿಸ್ತೇವೆ. ಈ
ಆರ್ ಮತ್ತು ಎಫ್ ಒಂದು ನಿರ್ದಿಷ್ಟವಾದಂತ ಸಂಬಂಧವನ್ನ ಹೊಂದಿದೆ. ಏನು ಈ ಸಂಬಂಧ? ಆರ್ ಇಸ್ ಈಕ್ವಲ್ ಟು ವಕ್ರತಾ ತ್ರಿಜ್ಯ ಇಸ್ ಈಕ್ವಲ್ ಟು 2 × ಸಂಗಮ ದೂರ. ಅಂದರೆ ಒಂದು ದರ್ಪಣದ ವಕ್ರತಾ ತ್ರಿಜ್ಯವು ಅದರ ಸಂಗಮ ದೂರದ 2 ಇರುತ್ತೆ. ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಆರ್ ಇಸ್ ಈಕ್ವಲ್ ಟು 2f ಅಂತ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಇದು ನಿಮಗೆ ನೆನಪಿನಲ್ಲಿ ಇರುತ್ತೆ. ಈಗ ಗೋಳಿಯ ದರ್ಪಣದಿಂದ ಉಂಟಾಗುವಂತ ಪ್ರತಿಬಿಂಬಗಳ ಬಗ್ಗೆ ತಿಳಿಯೋಣ. ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 92 ಗಮನಿಸಿ, ಅದರಲ್ಲಿ ಚಟುವಟಿಕೆ 10.3 ಕೆಲವು ವಿವರಣೆಗಳನ್ನು ಕೊಟ್ಟಿದ್ದಾರೆ. ಆ ರೀತಿ ನೀವು ಚಟುವಟಿಕೆಗಳನ್ನ ಮಾಡಿ, ಇದಕ್ಕೆ ಶಿಕ್ಷಕರ ಸಹಾಯವನ್ನ ತೆಗೆದುಕೊಳ್ಳಿ. ಪಠ್ಯಪುಸ್ತಕದಲ್ಲಿ 10.1 ಕೋಷ್ಟಕದಲ್ಲಿ ಕೆಲವು ಅಂಶಗಳನ್ನು ಕೊಟ್ಟಿದ್ದಾರೆ. ವಸ್ತುವಿನ ಸ್ವಭಾವ ಹಾಗೂ ಪ್ರತಿಬಿಂಬದ ಸ್ವಭಾವಕ್ಕೆ ಯಾವ ರೀತಿಯ ಸಂಬಂಧ ಇದೆ ಅಂತನ್ನೋದು ನಿಮಗೆ ಅರ್ಥ ಆಗುತ್ತೆ. ಈಗ ರೇಖಾಚಿತ್ರಗಳನ್ನು ಬಳಸಿಕೊಂಡು ಗೋಳಿಯ ದರ್ಪಣದಿಂದ ಉಂಟಾದಂಥ ಪ್ರತಿಬಿಂಬಗಳನ್ನು ಹೇಗೆ ರೂಪಿಸುವುದು ಅನ್ನೋದನ್ನು ನೋಡೋಣ. ಮಕ್ಕಳೇ, ಪುಟ ಸಂಖ್ಯೆ 94 ಇರುವಂತಹ ಚಿತ್ರ 10.3 ಗಮನಿಸಿ. ಆ ಎ ಚಿತ್ರದಲ್ಲಿ ನಿಮ್ನ ದರ್ಪಣವನ್ನು, ಬಿ ಚಿತ್ರದಲ್ಲಿ ಪೀನ ದರ್ಪಣವನ್ನು ಸೂಚಿಸಿದೆ. ಎಲ್ಲ ಚಿತ್ರಗಳಲ್ಲೂ ಸೂಚಿಸಿದೆ. ನಾವು ಒಂದು ವಸ್ತುವಿನ ಪ್ರತಿಬಿಂಬವನ್ನು ಪಡಿಬೇಕಾದ್ರೆ ಹೇಗೆ ಪಡಿತೀವಿ? ಇದಕ್ಕೆ ಕನಿಷ್ಠ 2 ಪ್ರತಿಫಲಿಸಿದ ಕಿರಣಗಳ ಛೇದನದ ಅವಶ್ಯಕತೆ ಇದೆ. 2 ಪ್ರತಿಫಲಿಸಿದ ಕಿರಣಗಳ ಛೇದನದಿಂದ ನಾವು ಯಾವುದೇ ವಸ್ತುವಿನ ಪ್ರತಿಬಿಂಬದ ಸ್ಥಾನವನ್ನು ತಿಳಿದುಕೊಳ್ಬಹುದು. ಇದಕ್ಕೆ ಸಂಬಂಧಿಸಿದಂತೆ ಕೆಲವು ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಇದು ಬಹಳ ಮುಖ್ಯ. ಯಾಕೆಂದ್ರೆ ಚಿತ್ರಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಂಡು ಬರೆಯಕ್ಕಾಗಲ್ಲ. ಆದರೆ ಆ ಚಿತ್ರಗಳು ಹೇಗೆ ಉಂಟಾಗಿದೆ ಅನ್ನೋದರ ಕಲ್ಪನೆ ಇದ್ರೆ ಯಾವುದೇ ಚಿತ್ರವನ್ನ ನೀವು ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಅಂಶಗಳನ್ನ ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನೊಮ್ಮೆ ಪಠ್ಯಪುಸ್ತಕದಲ್ಲಿ ಓದಿ, ಶಿಕ್ಷಕರ ಜೊತೆನಲ್ಲಿ ಚರ್ಚೆ ಮಾಡಿ, ಅದೇ ರೀತಿ ಆ ಚಿತ್ರಗಳನ್ನ, ಈ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ರಚಿಸಿ. ಆಗ ಯಾವುದೇ ಚಿತ್ರವನ್ನು ಕೇಳಿದಾಗ ಪರೀಕ್ಷೆಯಲ್ಲಿ ನೀವು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಿಮ್ನ ದರ್ಪಣವನ್ನು ಗಮನಿಸಿ. ನಿಮ್ನ ದರ್ಪಣದಲ್ಲಿ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿರುವಂಥ ಒಂದು ಕಿರಣ ಪ್ರತಿಫಲನ ಆಗಿರೋದನ್ನು ಕೊಟ್ಟಿದೆ. ಪ್ರತಿಫಲನವಾದಂತಹ ಕಿರಣ ಪ್ರಧಾನ ಸಂಗಮದ ಮೂಲಕ ಹಾದು ಹೋದಂತೆ ಕಾಣುತ್ತೆ, ಚಿತ್ರ ಎ ನಿಮ್ನ ದರ್ಪಣದಲ್ಲಿ. ಅದೇ ಪೀನ ದರ್ಪಣ ಆದರೆ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿರುವಂತಹ ಕಿರಣ ಪ್ರಧಾನ ಸಂಗಮದಿಂದ ಹೊರಬಂದಂತೆ ಕಾಣುತ್ತೆ. ಅಂದರೆ ಇಲ್ಲಿ ಏನು ಜ್ಞಾಪಕ ಇಟ್ಕೊಳ್ಬೇಕು? ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿರುವ ಕಿರಣ ಪ್ರತಿಫಲನದ ನಂತರ ಎಫ್ ಮೂಲಕ ಹಾದು ಹೋಗುತ್ತೆ. ಇದು ಅಂಶವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಎರಡನೇದು, ನಿಮ್ನ ದರ್ಪಣದ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವಂಥ ಒಂದು ಕಿರಣ. ಸೊ ಈಗ ನಿಮ್ನ ದರ್ಪಣದಲ್ಲಿ ಒಂದು ಪ್ರಧಾನ ಸಂಗಮ ಇದೆ, ಅದರ ಮೂಲಕ ಹಾದು ಹೋಗುವಂಥ ಕಿರಣ. ಆ ಕಿರಣ ಪ್ರತಿಫಲನಗೊಂಡಾಗ ಹೇಗಿರುತ್ತೆ? ಅದು ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿ ಇರುತ್ತೆ. ಇದನ್ನ ನೀವು ಬಹಳ ಮುಖ್ಯವಾಗಿ ಗಮನದಲ್ಲಿ ಇಡಬೇಕು. ಮೂರನೇ ಅಂಶ, ಪುನಃ ಅದೇ ನಿಮ್ನ ದರ್ಪಣವನ್ನು ನೋಡಿ. ನಿಮ್ನ ದರ್ಪಣದಿಂದ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವ ಕಿರಣ ಪ್ರತಿಫಲನದ ನಂತರ ಅದೇ ದಿಕ್ಕಿನಲ್ಲಿ ಮರಳಿ ಪ್ರತಿಫಲನವನ್ನು ಹೊಂದುತ್ತೆ. ಇದು ಬಹಳ ಬಹಳ ಇಂಪಾರ್ಟೆಂಟ್. ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿರುವ ಕಿರಣ ಎಫ್ ಮೂಲಕ ಪ್ರತಿಫಲನವನ್ನು ಹೊಂದುತ್ತೆ. ಎಫ್ ಮೂಲಕ ಪ್ರತಿಫಲನವಾಗುವಂತಹ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿರುತ್ತೆ. ಸಿ ಮೂಲಕ, ಅಂದರೆ ನಿಮ್ನ ದರ್ಪಣದ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವಂತಹ ಕಿರಣ ಅದೇ ದಿಕ್ಕಿನಲ್ಲಿ ಪ್ರತಿಫಲನವನ್ನು ಹೊಂದುತ್ತೆ. ಈ ಮೂರು ಅಂಶಗಳು ನೀವು ಬಹಳ ಬಹಳ ಗಮನದಲ್ಲಿ ಇಟ್ಟು ಅಭ್ಯಾಸವನ್ನು ಮಾಡಬೇಕು. ಇವು ಮೂರು ನಿಮಗೆ ಕರೆಕ್ಟಾಗಿ ಗೊತ್ತಾದರೆ ಯಾವುದೇ ಸಂದರ್ಭದಲ್ಲಿ ಒಂದು ವಸ್ತುವಿನ ಪ್ರತಿಬಿಂಬವನ್ನು ಪ್ರತಿಫಲನದಿಂದ ಹೇಗೆ ಪಡೆಯೋದು ಅನ್ನೋದು ಅರ್ಥ ಆಗುತ್ತೆ. ನಾಲ್ಕನೇ ಅಂಶ, ನಿಮ್ನ ದರ್ಪಣದಲ್ಲಿ ಪಿ ಬಿಂದುವಿನ ಕಡೆಗೆ ಪ್ರಧಾನ ಅಕ್ಷದಿಂದ ಓರೆಯಾಗಿ ಪತನ ಹೊಂದಿದಂತಹ ಕಿರಣ ಓರೆಯಾಗಿ ಪ್ರತಿಫಲನವನ್ನು ಹೊಂದುತ್ತೆ. ಅಂದರೆ ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣಗಳು ಪತನ ಬಿಂದುವಿನಲ್ಲಿ ಪ್ರಧಾನ ಅಕ್ಷದೊಂದಿಗೆ ಸಮಾನವಾದ ಕೋನವನ್ನು ಉಂಟು ಮಾಡುತ್ತೆ. ನಾಲ್ಕನೇ ಅಂಶವನ್ನು ಇನ್ನೊಮ್ಮೆ ಹೇಳ್ತೀನಿ. ನಿಮ್ನ ದರ್ಪಣ ಅಥವಾ ಪೀನ ದರ್ಪಣದಲ್ಲಿ ದರ್ಪಣದ ಧ್ರುವದ ಕಡೆಗೆ ಪ್ರಧಾನ ಅಕ್ಷದಿಂದ ಓರೆಯಾಗಿ ಪತನ ಹೊಂದಿದಂತಹ ಕಿರಣ ಓರೆಯಾಗಿಯೇ ಪ್ರತಿಫಲನವನ್ನು ಹೊಂದುತ್ತೆ. ಅಂದರೆ ಪತನ ಕಿರಣ ಮತ್ತು ಪ್ರತಿಫಲನ ಕಿರಣಗಳು ಪತನ ಬಿಂದುವಿನಲ್ಲಿ ಪ್ರಧಾನ ಅಕ್ಷದೊಂದಿಗೆ ಸಮಾನವಾದಂತಹ ಕೋನವನ್ನು ಉಂಟು ಮಾಡುತ್ತೆ. ಸೊ ಇದು ಬಹಳ ಮುಖ್ಯವಾದಂತಹ ಅಂಶ. ಇದನ್ನು ನೀವೆಲ್ಲರೂ ಗಮನದಲ್ಲಿ ಇಟ್ಟುಕೊಳ್ಬೇಕು. ಇದನ್ನು ಗಮನದಲ್ಲಿ ಇಟ್ಕೊಂಡ್ರೆ ಅದರಿಂದ ಮುಂದೆ ಚಿತ್ರಗಳನ್ನು ಬಿಡಿಸೋದಕ್ಕೆ ಸಹಾಯ ಆಗುತ್ತೆ. ಅದೇ ಥರ ನಿಮ್ನ ದರ್ಪಣದಿಂದ ಉಂಟಾಗುವಂತಹ ಪ್ರತಿಬಿಂಬದ ರಚನೆಗೆ ಸಂಬಂಧಿಸಿದಂತೆ
96ನೇ ಪುಟದಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಿದೆ. ಈಗಾಗಲೇ ನಾವು ತಿಳಿದುಕೊಂಡಂತ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಪ್ರತಿಬಿಂಬವನ್ನು ರಚನೆ ಮಾಡೋದನ್ನು ಅಭ್ಯಾಸ ಮಾಡಿ. ಸೊ ನಿಮ್ಮ ದರ್ಪಣದ ಮುಖ್ಯವಾದಂತಹ ಕೆಲವು ಉಪಯೋಗಗಳು ಏನು? ನಿಮ್ಮ ದರ್ಪಣವನ್ನು ಸಾಮಾನ್ಯವಾಗಿ ಟಾರ್ಚ್ಗಳಲ್ಲಿ, ಸರ್ಚ್ ಲೈಟ್ ಅಂದರೆ ತಪಾಸಣಾ ದೀಪಗಳಲ್ಲಿ, ಮತ್ತು ವಾಹನದ ಹೆಡ್ಲೈಟ್ಗಳಲ್ಲಿ ಬಳಸ್ತಾರೆ. ಕ್ಷೌರ ದರ್ಪಣಗಳಲ್ಲಿ ಇದನ್ನು ಬಳಸ್ತಾರೆ. ಇದಕ್ಕೆ ಕಾರಣ ಏನು ಅಂತಂದರೆ, ಕ್ಷೌರ ದರ್ಪಣಗಳಲ್ಲಿ ವಸ್ತುವಿನ ದೊಡ್ಡ ಪ್ರತಿಬಿಂಬವನ್ನು ಪಡಿಬೋದು, ಅದಕ್ಕಾಗಿ ಅದನ್ನು ಬಳಸ್ತಾರೆ. ದಂತವೈದ್ಯರು ಹಲ್ಲುಗಳ ಪರೀಕ್ಷೆಗಾಗಿ ಬಳಸ್ತಾರೆ. ಮತ್ತು ಸೌರ ಕುಲುಮೆಗಳಲ್ಲಿ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸೋದಕ್ಕೆ ನಿಮ್ಮ ದರ್ಪಣಗಳನ್ನು ಬಳಸ್ತಾರೆ. ಪೀನದರ್ಪಣದ ಉಪಯೋಗ ಏನು? ಅದನ್ನು ಬಹಳ ಮುಖ್ಯವಾಗಿ ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸ್ತಾರೆ. ಹಿನ್ನೋಟ ದರ್ಪಣದಲ್ಲಿ ಬಳಸೋದ್ರಿಂದ ಮುಖ್ಯವಾದಂಥ ಉಪಯೋಗ ಏನು ಅಂತಂದರೆ, ವಾಹನ ಚಾಲಕರಿಗೆ ಹಿಂಭಾಗದ ಹೆಚ್ಚಿನ ಕ್ಷೇತ್ರವನ್ನು ಅಥವಾ ಹೆಚ್ಚಿನ ಜಾಗವನ್ನು ವೀಕ್ಷಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಪೀನ ದರ್ಪಣ ಅಂತಂದರೆ ವಾಹನದಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸ್ತಾರೆ ಅನ್ನೋದು ಒಂದು ಅಂಶವನ್ನು ಜ್ಞಾಪಕ ನೀವು ಇಟ್ಕೊಂಡ್ರೆ ಆಯಿತು. ಈಗ ಗೋಳಿಯ ದರ್ಪಣದ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಕೆಲವು ಸಾಂಪ್ರದಾಯಿಕ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮೊದಲನೇ ಅಂಶ, ವಸ್ತುವನ್ನು ಯಾವಾಗಲೂ ನಾವು ದರ್ಪಣದ ಎಡಭಾಗದಲ್ಲಿ ಇಡ್ತೀವಿ. ಇದು ವಸ್ತುವಿನಿಂದ ದರ್ಪಣದ ಮೇಲೆ ಬೀಳುವ ಬೆಳಕು ಎಡಗಡೆಯಿಂದ ಬೀಳುತ್ತೆ ಅನ್ನೋದನ್ನು ಸೂಚಿಸುತ್ತೆ. ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವ ಎಲ್ಲ ದೂರಗಳನ್ನು ದರ್ಪಣ ಧ್ರುವದಿಂದ ಅಳತೆ ಮಾಡ್ತೇವೆ. ಮೂಲ ಬಿಂದುವಿನ ಬಲಭಾಗದಲ್ಲಿ ಅಂದರೆ ಪ್ಲಸ್ ಎಕ್ಸ್ ಅಕ್ಷ, ಧನ ಎಕ್ಸ್ ಅಕ್ಷದಲ್ಲಿ ಅಳೆಯಲಾಗುವಂಥ ದೂರವನ್ನು ಧನಾತ್ಮಕವಾಗಿ ಮತ್ತು ಅದರ ಎಡಭಾಗದ ದೂರವನ್ನು ಮೈನಸ್ ಎಕ್ಸ್ ಅಕ್ಷಕ್ಕೆ ಪರಿಗಣಿಸುವಂಥ ದೂರವನ್ನು ಋಣಾತ್ಮಕವಾಗಿ ತೆಗೆದುಕೊಳ್ತೀವಿ. ಪ್ರಧಾನ ಅಕ್ಷಕ್ಕೆ ಲಂಬವಾಗಿ ಅಂದರೆ ಪ್ಲಸ್ ವೈ ಅಕ್ಷದ ಮೇಲಿನ ದೂರವನ್ನು ಧನಾತ್ಮಕವಾಗಿ ಮತ್ತು ಅದರ ಕೆಳಭಾಗದ ದೂರವನ್ನು ಋಣಾತ್ಮಕವಾಗಿ ನಾವು ತೆಗೆದುಕೊಳ್ತೀವಿ. ಈ ಎಲ್ಲ ಅಂಶಗಳನ್ನು ಪುಟ 100ರಲ್ಲಿ ಇರುವಂಥ ಚಿತ್ರ 10.9ರಲ್ಲಿ ಸೂಚಿಸಿದೆ. ಆ ಚಿತ್ರವನ್ನು ನೋಡಿದ್ರೆ ಇದನ್ನೆಲ್ಲ ಜ್ಞಾಪಕದಲ್ಲಿ ಇಟ್ಕೊಳ್ಬೋದು. ಈಗ ದರ್ಪಣದ ಸೂತ್ರ ಮತ್ತು ವರ್ಧನೆಯ ಬಗ್ಗೆ ತಿಳ್ಕೊಳ್ಳೋಣ. ದರ್ಪಣದ ಸೂತ್ರವನ್ನು 1/V - 1/U = 1/F ಅಂತ ಸೂಚಿಸ್ತೀವಿ. ಯು ವಸ್ತುವಿನ ದೂರವನ್ನು ಸೂಚಿಸುತ್ತೆ, ವಿ ಅದು ಪ್ರತಿಬಿಂಬದ ದೂರವನ್ನು ಸೂಚಿಸುತ್ತೆ, ಮತ್ತು ಎಫ್ ಅದು ದರ್ಪಣದ ಧ್ರುವದಿಂದ ಪ್ರಧಾನ ಸಂಗಮಕ್ಕೆ ಇರುವಂತಹ ದೂರವನ್ನು ಸೂಚಿಸುತ್ತೆ. ಈ ದೂರನ ನಾವು ಏನಂತೀವಿ, ಸಂಗಮ ದೂರ ಅಂತ ಕರಿತೀವಿ. ಸೊ ಇದನ್ನ ನೀವು ಜ್ಞಾಪಕ ಇಟ್ಕೊಳ್ಬೇಕು. ಈ ಸೂತ್ರ ಹಲವಾರು ಸಮಸ್ಯೆಗಳನ್ನು ಬಿಡಿಸೋದ್ರಲ್ಲಿ ಪ್ರಯೋಜನಕ್ಕೆ ಬರುತ್ತೆ. ಬೆಳಕಿನ ಪ್ರತಿಫಲನದಲ್ಲಿ ಕೊನೆಯದಾಗಿ ವರ್ಧನೆಯ ಬಗ್ಗೆ ತಿಳ್ಕೊಳ್ಳೋಣ. ವರ್ಧನೆ ಅಂತಂದ್ರೆ ಏನು? ಒಂದು ವಸ್ತುವಿದೆ, ದರ್ಪಣದ ಮೂಲಕ ಆ ವಸ್ತುವಿನ ಪ್ರತಿಬಿಂಬವನ್ನು ಪಡಿತೀವಿ. ಆ ಮೂಲ ವಸ್ತುವಿನ ಎತ್ತರಕ್ಕೂ ಅಥವಾ ಆ ಮೂಲ ವಸ್ತುವಿನ ಗಾತ್ರಕ್ಕೂ ಪ್ರತಿಬಿಂಬದ ಗಾತ್ರಕ್ಕೂ ಎಷ್ಟು ಹೆಚ್ಚಿದೆ ಅಂತನ್ನೋದನ್ನ ತಿಳಿಯುವಂಥದ್ದು ವರ್ಧನೆ. ಸೊ ವರ್ಧನೆ ಏನನ್ನು ಸೂಚಿಸುತ್ತೆ? ಒಂದು ದರ್ಪಣದಿಂದ ಉಂಟಾಗುವಂತಹ ಪ್ರತಿಬಿಂಬ ಆ ವಸ್ತುವಿನ ಗಾತ್ರಕ್ಕಿಂತ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನ ತಿಳಿಸುತ್ತೆ. ಇದನ್ನ ಪ್ರತಿಬಿಂಬದ ಎತ್ತರ ಮತ್ತು ಆ ವಸ್ತುವಿನ ಎತ್ತರದ ಅನುಪಾತದಲ್ಲಿ ವ್ಯಕ್ತಪಡಿಸ್ತೇವೆ. ಇದನ್ನು ಎಂ ಅಕ್ಷರದಿಂದ ಸೂಚಿಸ್ತೀವಿ. ವರ್ಧನೆ M = ಪ್ರತಿಬಿಂಬದ ಎತ್ತರ / ವಸ್ತುವಿನ ಎತ್ತರ. ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂಥ ಈ ಎಲ್ಲ ಅಂಶಗಳನ್ನು ನೀವು ಮತ್ತೊಮ್ಮೆ ಅಭ್ಯಾಸ ಮಾಡಿ ಪರೀಕ್ಷೆಗೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಈಗ ವಕ್ರೀಭವನಕ್ಕೆ ಸಂಬಂಧಿಸಿದಂಥ ಕೆಲವು ಮುಖ್ಯ ಅಂಶಗಳನ್ನು ಗಮನಿಸೋಣ. ಬೆಳಕಿನ ಮತ್ತೊಂದು ಮುಖ್ಯವಾದಂತಹ ಗುಣ ವಕ್ರೀಭವನ. ಒಂದು ಪಾರದರ್ಶಕ ಮಾಧ್ಯಮವನ್ನು ಗಮನಿಸಿದಾಗ ಅದರಲ್ಲಿ ಬೆಳಕು ಸರಳ ರೇಖೆಯಲ್ಲಿ ಚಲಿಸುವಂತೆ ನಮಗೆ ಕಾಣುತ್ತೆ. ಈಗ ನೀರಿರುವ ಒಂದು ತೊಟ್ಟಿಯ ತಳಭಾಗವನ್ನು ಗಮನಿಸಿ, ಆ ತಳಭಾಗ ಮೇಲೆ ಬಂದಂತೆ ಕಾಣುತ್ತೆ. ಒಂದು ದಪ್ಪವಾಗಿರುವಂಥ ಗಾಜಿನ ಚಪ್ಪಡಿಯನ್ನು ತೆಗೆದುಕೊಂಡು ಅದನ್ನು ಮುದ್ರಿತವಾಗಿರುವಂಥ ಒಂದು ಅಕ್ಷರದ ಮೇಲೆ ಇಟ್ಟು ನೋಡಿದಾಗ ಆ ಮುದ್ರಿತವಾದಂಥ ಅಕ್ಷರ ಮೇಲೆ ಬಂದಂತೆ ಕಾಣುತ್ತೆ. ಇದಕ್ಕೆ ಮುಖ್ಯವಾದಂತಹ ಕಾರಣ, ಬೆಳಗೋದಿಲ್ಲ ಅಂದರೆ ಓರೆಯಾಗಿ ಚಲಿಸುತ್ತೆ. ಹೀಗೆ ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಬೆಳಕು ಚಲಿಸಿದಾಗ ಮಾಧ್ಯಮದ ಪ್ರಸರಣದ ದಿಕ್ಕಿನಲ್ಲಿ ಉಂಟಾಗುವಂತಹ ಬದಲಾವಣೆಯನ್ನು ವಕ್ರೀಭವನ ಅಂತ ಕರಿತೀವಿ. ಎರಡು ಅಂಶಗಳನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು ವಕ್ರೀಭವನಕ್ಕೆ ಸಂಬಂಧಿಸಿದಂತೆ. ವಕ್ರೀಭವನ ಯಾವಾಗುತ್ತೆ, ವಕ್ರೀಭವನ ಆಗಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಸೊ ಬೆಳಕಿನ ದಿಕ್ಕಿನಲ್ಲಿ ಬದಲಾವಣೆ ಆಗಿದ್ದು ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಿದೆ ಅಂತಂದಾಗ ಅಲ್ಲಿ ವಕ್ರೀಭವನ ಆಗಿದೆ ಅಂತ ಗೊತ್ತಾಗುತ್ತೆ. ಈಗ ಬೆಳಕಿನ ವಕ್ರೀಭವನಕ್ಕೆ ಸಂಬಂಧಿಸಿದಂತೆ ಗಾಜಿನ ಚಪ್ಪಡಿಯ ಮೂಲಕ ಮಾಡಬೇಕಾದಂಥ ಒಂದು ಪ್ರಯೋಗವನ್ನು ಕೊಟ್ಟಿದ್ದಾರೆ ಪಠ್ಯಪುಸ್ತಕದಲ್ಲಿ. ಪಠ್ಯಪುಸ್ತಕ ಸಂಖ್ಯೆ 108ರಲ್ಲಿ ಇರುವಂಥ ಚಿತ್ರವನ್ನು ಗಮನಿಸಿ. ಅದರಲ್ಲಿ O ಮತ್ತು O-ಗಳಲ್ಲಿ
ಬೆಳಕು ತನ್ನ ದಿಕ್ಕನ್ನು ಬದಲಿಸಿರುವುದನ್ನು ನೀವು ಗಮನಿಸ್ತೀರ. ಈ ಎರಡು ಬಿಂದುಗಳು ಪಾರದರ್ಶಕ ಮಾಧ್ಯಮವನ್ನು ಪ್ರತ್ಯೇಕಿಸುವ ಮೇಲ್ಮೈನಲ್ಲಿ ಇರೋದನ್ನು ನೀವು ಗಮನಿಸ್ತೀರಿ. ಇಲ್ಲಿ ಎನ್ ಎನ್ ಡ್ಯಾಶ್ ಅನ್ನೋದು ಓ ಬಿಂದುವಿನಲ್ಲಿ ಎಳೆದಿರುವಂಥ ಲಂಬ, ಹಾಗೆ ಎಂ ಮತ್ತು ಎಂ ಡ್ಯಾಶ್ ಓ ಡ್ಯಾಶ್ ಬಿಂದುವಿನಲ್ಲಿ ಎಳೆದಿರುವಂಥ ಲಂಬ. ಇಲ್ಲಿ ಬೆಳಕಿನ ಕಿರಣ ಗಾಳಿ, ಗಾಳಿ ವಿರಳ ಮಾಧ್ಯಮ, ಅದರಿಂದ ಗಾಜಿನ ಮಾಧ್ಯಮ, ಗಾಜು ಸಾಂದ್ರ ಮಾಧ್ಯಮಕ್ಕೆ ಪ್ರವೇಶಿಸುವುದನ್ನು ತೋರಿಸಿದೆ. ಬೆಳಕಿನ ಕಿರಣ ಗಾಳಿಯಿಂದ ಗಾಜಿನ ಮಾಧ್ಯಮಕ್ಕೆ ಪ್ರವೇಶ ಆಗಿರೋದನ್ನು ಗಮನಿಸ್ತೀರಿ. ಈ ಸಂದರ್ಭದಲ್ಲಿ ಬೆಳಕಿನ ಕಿರಣ ಲಂಬದ ಕಡೆಗೆ ಬಾಗು ಇರೋದನ್ನು ನೀವು ಗಮನಿಸಬಹುದು. ಓ ಡ್ಯಾಶ್ನಲ್ಲಿ ಬೆಳಕಿನ ಕಿರಣ ಗಾಜಿನ ಮಾಧ್ಯಮದಿಂದ ಗಾಳಿಯ ಮಾಧ್ಯಮಕ್ಕೆ ಪ್ರವೇಶಿಸುತ್ತೆ, ಹಾಗಾಗಿ ಅಲ್ಲಿ ಬೆಳಕಿನ ಕಿರಣ ಲಂಬದಿಂದ ದೂರ ಬಾಗಿರುವಂಥದ್ದನ್ನು ಗಮನಿಸ್ತೀರಿ. ಚಿತ್ರದಲ್ಲಿ ಇ ಓ ಪತನ ಕಿರಣ, ಓ ಓ ಡ್ಯಾಶ್ ವಕ್ರೀಭವನ ಕಿರಣ, ಓ ಡ್ಯಾಶ್ ಹೆಚ್ ನಿರ್ಗಮನ ಕಿರಣ. ಇಲ್ಲಿ ನಿರ್ಗಮನ ಕಿರಣವನ್ನು ನೋಡಿ, ಅದು ಪತನ ಕಿರಣಕ್ಕೆ ಸಮಾನಾಂತರವಾಗಿರುವುದನ್ನು ನೀವು ಗಮನಿಸ್ತೀರಿ. ಒಂದು ಸಮಯ ಬೆಳಕಿನ ಪತನ ಕಿರಣ ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ, ಅಂದರೆ ಈ ಚಿತ್ರದಲ್ಲಿ ಎ ಬಿನಲ್ಲಿ ಲಂಬವಾಗಿ ಬಿದ್ದಾಗ ಏನಾಗುತ್ತೆ ಅಂತ ಸಂದರ್ಭದಲ್ಲಿ ಬೆಳಕಿನ ವಕ್ರೀಭವನ ಆಗೋದಿಲ್ಲ. ಇದು ಯಾಕೆ ಆಗೋದಿಲ್ಲ ಅಂತಂದನ್ನ ಮುಂದಿನ ತರಗತಿಗಳಲ್ಲಿ ನೀವು ತಿಳಿದುಕೊಳ್ತೀರ. ಬೆಳಕಿನ ವಕ್ರೀಭವನಕ್ಕೆ ಸಂಬಂಧಿಸಿದಂತೆ ಎರಡು ನಿಯಮಗಳಿದೆ. ಮೊದಲನೇ ನಿಯಮ, ಪತನ ಕಿರಣ ವಕ್ರಿಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಒಂದೇ ಸಮತಲದಲ್ಲಿ ಇರುತ್ತೆ. ಎರಡನೇ ನಿಯಮ, ಒಂದು ದತ್ತ ನಿರ್ದಿಷ್ಟ ಬಣ್ಣ ಮತ್ತು ಮಾಧ್ಯಮದ ಜೋಡಿಗೆ ಪತನ ಕಿರಣದ ಸೈನ್ ಮತ್ತು ವಕ್ರಿಮ ಕಿರಣದ ಸೈನ್ಗಳ ಅನುಪಾತ ಸ್ಥಿರವಾಗಿ ಇರುತ್ತೆ. ಇದನ್ನು ಸ್ನೆಲ್ನ ನಿಯಮ ಅಂತ ಕರಿತೀವಿ. ಸೊ ಸೈನೈ ಬೈ ಸೈನಾರ್ ಇಸ್ ಈಕ್ವಲ್ ಟು ಒಂದು ಸ್ಥಿರಾಂಕ. ಇಲ್ಲಿ ಐ ಅಂದರೆ ಪತನ ಕೋನ, ಆರ್ ಅಂದರೆ ವಕ್ರೀಭವನ ಕೋನ. ಈ ಸ್ಥಿರಾಂಕವನ್ನು ನಾವು ವಕ್ರೀಭವನ ಸೂಚ್ಯಂಕ ಅಂತ ಕರಿತೀವಿ. ವಕ್ರೀಭವನ ಸೂಚ್ಯಂಕ ಏನನ್ನು ಸೂಚಿಸುತ್ತೆ? ವಕ್ರೀಭವನ ಸೂಚ್ಯಂಕ ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾದಂತಹ ಪ್ರಮಾಣವನ್ನು ಸೂಚಿಸುತ್ತೆ. ಬೆಳಕು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ವೇಗದಿಂದ ಚಲಿಸುತ್ತೆ. ನಿರ್ವಾತದಲ್ಲಿ ಬೆಳಕಿನ ವೇಗ ಗರಿಷ್ಠ 300,000 km/s ಇರುತ್ತೆ. ಗಾಳಿಯಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ನೀರು ಅಥವಾ ಗಾಜನ್ನು ತೆಗೆದುಕೊಂಡಾಗ ಇನ್ನೂ ಸ್ವಲ್ಪ ಕಡಿಮೆ ಇರುತ್ತೆ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವಹಿಸಿದಾಗ ಅದರ ವಕ್ರೀಭವನ ಸೂಚ್ಯಾಂಕವನ್ನು, ಉದಾಹರಣೆಗೆ ಬೆಳಕು ಮಾಧ್ಯಮ ಒಂದರಿಂದ ಮಾಧ್ಯಮ ಎರಡಕ್ಕೆ ಪ್ರವೇಶಿಸಿದಾಗ ವಕ್ರೀಭವನದ ಸೂಚ್ಯಾಂಕವನ್ನು ಮಾಧ್ಯಮ ಒಂದರಲ್ಲಿ ಬೆಳಕಿನ ವೇಗ ಡಿವೈಡೆಡ್ ಬೈ ಮಾಧ್ಯಮ ಎರಡರಲ್ಲಿ ಬೆಳಕಿನ ವೇಗ ಅಂತ ಸೂಚಿಸ್ತೇವೆ. ಹೀಗೆ ಒಂದು ಮಾಧ್ಯಮವನ್ನು ನಿರ್ವಾತ ಅಥವಾ ಗಾಳಿ ಮತ್ತು ಮತ್ತೊಂದು ಮಾಧ್ಯಮವನ್ನು ಬೇರೆ ಯಾವುದೇ ಮಾಧ್ಯಮವನ್ನಾಗಿ ತೆಗೆದುಕೊಂಡ್ರೆ ಆಗ ವಕ್ರೀಭವನ ಸೂಚ್ಯಾಂಕವನ್ನು ನಿರ್ವಾತಕ್ಕೆ ಸಂಬಂಧಿಸಿದಂತೆ ಪರಿಗಣಿಸ್ತೇವೆ. ಇದನ್ನು ನಿರಪೇಕ್ಷ ವಕ್ರೀಭವನ ಸೂಚ್ಯಂಕ ಅಂತ ಕರಿತೀವಿ. ವಕ್ರೀಭವನವನ್ನು ತಿಳಿದುಕೊಂಡ ಮೇಲೆ ಗೋಳಿಯ ಮಸೂರಗಳಿಂದ ಹೇಗೆ ವಕ್ರೀಭವನ ಆಗುತ್ತೆ ಅಂತ. ಸೊ ಮಸೂರಗಳಲ್ಲಿ ಎರಡು ವಿಧ, ಒಂದು ನಿಮ್ನ ಮಸೂರ ಮತ್ತು ಇನ್ನೊಂದು ಪೀನ ಮಸೂರ. ಪೀನ ಮಸೂರ ಮಧ್ಯಭಾಗದಲ್ಲಿ ದಪ್ಪನಾಗಿರುತ್ತೆ, ಅಂಚುಗಳಲ್ಲಿ ತೆಳವಾಗಿರುತ್ತೆ. ಇದು ಬೆಳಕಿನ ಕಿರಣಗಳನ್ನು ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸುತ್ತೆ, ಹಾಗಾಗಿ ಇದನ್ನು ಕೇಂದ್ರೀಕರಿಸುವ ಮಸೂರ ಅಂತ ಕೂಡ ಕರಿತೀವಿ. ನಿಮ್ನ ಮಸೂರ ಒಳಗೆ ಬಾಗಿರುವಂಥ ಎರಡು ಗೋಳಿಯ ಮೇಲ್ಮೈಗಳಿಂದ ಆವರಿಸಲ್ಪಟ್ಟಿರುತ್ತೆ. ಇದು ಮಧ್ಯಭಾಗಕ್ಕಿಂತ ಅಂಚುಗಳಲ್ಲಿ ದಪ್ಪನಾಗಿರುತ್ತೆ. ಇದು ಬೆಳಕನ್ನು ವಿಕೇಂದ್ರೀಕರಿಸುತ್ತೆ. ಈ ಎರಡು ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಅದರಲ್ಲಿ ಪೀನ ಮಸೂರ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತೆ, ನಿಮ್ನ ಮಸೂರ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತೆ. ಯಾವುದೇ ಮಸೂರದಲ್ಲಿ ಎರಡು ಮೇಲ್ಮೈಗಳಿರುತ್ತೆ. ಪ್ರತಿ ಮೇಲ್ಮೈ ಗೋಳದ ಒಂದು ಭಾಗವನ್ನು ಸೂಚಿಸುತ್ತೆ. ಇದನ್ನು ಮಸೂರದ ವಕ್ರತಾ ಕೇಂದ್ರ ಸಿ ಅಂತ ಕರಿತೀವಿ. ಒಂದು ಮಸೂರದಲ್ಲಿ ಎರಡು ವಕ್ರತಾ ಕೇಂದ್ರಗಳು ಇರುತ್ತೆ. ಈ ಎರಡು ವಕ್ರತಾ ಕೇಂದ್ರಗಳ ಮೂಲಕ ಹಾದು ಹೋಗುವಂಥ ಒಂದು ಕಾಲ್ಪನಿಕ ರೇಖೆಯನ್ನು ಮಸೂರದ ದೃಕ್ ಕೇಂದ್ರ ಆಪ್ಟಿಕ್ ಸೆಂಟರ್ ಓ ಅಂತ ಕರಿತೀವಿ. ಮಸೂರದ ದೃಕ್ ಕೇಂದ್ರದ ಮೂಲಕ ಹಾದು ಹೋಗುವಂಥ ಬೆಳಕಿನ ಕಿರಣಗಳು ಯಾವುದೇ ವಿಚಲನೆಯನ್ನು ಹೊಂದುವುದಿಲ್ಲ. ಇದು ಪ್ರಧಾನವಾಗಿ ಗಮನದಲ್ಲಿಡಬೇಕು. ಯಾಕೆಂದರೆ ಮಸೂರದಿಂದ ಪ್ರತಿಬಿಂಬಗಳ ರಚನೆ ಹೇಗಾಗುತ್ತೆ ಅಂತನ್ನೋದಕ್ಕೆ ಕೆಲವು ಅಂಶಗಳನ್ನು ಪಠ್ಯಪುಸ್ತಕದಲ್ಲಿ ಕೊಟ್ಟಿದೆ. ಆ ವಿಚಾರಗಳನ್ನು ನೀವು ತಿಳಿದುಕೊಳ್ಳಿ. ಕೊನೆಯದಾಗಿ ಗೋಳಿಯ ಮಸೂರಕ್ಕೆ ಸಂಬಂಧಿಸಿದಂತೆ ಕೆಲವು ಸಾಂಪ್ರದಾಯಿಕ ಸಂಕೇತಗಳ ಬಗ್ಗೆ ಪರಿಚಯ ಮಾಡಿಕೊಡೋಣ. ಗೋಳಿಯ ದರ್ಪಣದಲ್ಲಿ ಎಲ್ಲ ದೂರಗಳನ್ನು ಧ್ರುವಗಳಿಂದ ಅಳಿತಾ ಇದ್ವಿ, ಆದರೆ ಮಸೂರದಲ್ಲಿ ಎಲ್ಲ ದೂರಗಳನ್ನು ಮಸೂರದ ದೃಕ್ ಕೇಂದ್ರದಿಂದ ಅಳಿತೇವೆ. ಪೀನ ಮಸೂರದ ಸಂಗಮ ದೂರ ಧನಾತ್ಮಕವಾಗಿರುತ್ತೆ, ನಿಮ್ನ ದರ್ಪಣದಲ್ಲಿ ಆದರೆ ಋಣಾತ್ಮಕವಾಗಿ ಇರುತ್ತೆ. ಯು ವಿ ಮತ್ತು ಎಫ್, ಯು ಅಂದರೆ ವಸ್ತುವಿನ ದೂರ, ವಿ ಅಂತಂದರೆ ಪ್ರತಿಬಿಂಬದ ದೂರ, ಎಫ್ ಅಂತನ್ನೋದು ಸಂಗಮ ದೂರ
ಮತ್ತು ಹೆಚ್ಚು ಪ್ರತಿಬಿಂಬದ ಎತ್ತರವನ್ನು ಸೂಚಿಸುತ್ತೆ. ಅಲ್ಲಿ ದರ್ಪಣದಲ್ಲಿದ್ದಂತೆಯೂ ಇಲ್ಲೂ ಸಹ ನಾವು ಮಸೂರದ ಸೂತ್ರ ಮತ್ತು ವರ್ಧನೆಯನ್ನು ಹಾಕ್ತೇವೆ. ಮಸೂರದ ಸೂತ್ರ 1/V - 1/U = 1/F, ಇದನ್ನು ಮಸೂರದ ಸೂತ್ರ ಅಂತ ಕರಿತೀವಿ. ವರ್ಧನೆ ಅಂತಂದರೆ ಒಂದು ಮಸೂರದಲ್ಲಿ ಉಂಟಾಗುವಂಥ ಪ್ರತಿಬಿಂಬ ಆ ವಸ್ತುವಿನ ಪ್ರತಿಬಿಂಬಕ್ಕಿಂತ ಎಷ್ಟು ದೊಡ್ಡದಾಗಿದೆ ಅನ್ನೋದೇ ವರ್ಧನೆ. ಇದನ್ನು ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರದ ಅನುಪಾತದಿಂದ ಸೂಚಿಸ್ತೇವೆ. ಮಕ್ಕಳೇ, ಇದುವರೆಗೆ ಬೆಳಕಿನ ಪ್ರತಿಫಲನ ಮತ್ತು ವಕ್ರೀಭವನಕ್ಕೆ ಸಂಬಂಧಿಸಿದಂಥ ಕೆಲವು ಅಂಶಗಳನ್ನು ತಿಳ್ಕೊಂಡ್ವಿ. ಪರೀಕ್ಷಾ ದೃಷ್ಟಿಯಿಂದ ಹೇಗೆ ಪ್ರಶ್ನೆಗಳು ಬರಬಹುದು, ಅದಕ್ಕೆ ನೀವು ಹೇಗೆ ಉತ್ತರವನ್ನು ಹೇಳಬೇಕು ಅಂತನ್ನುವಂಥ ಕೆಲವು ಅಂಶಗಳನ್ನು ಈಗ ತಿಳ್ಕೊಳ್ಳೋಣ. ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಪ್ರತಿಫಲನದ ಕೋನಗಳನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಗೋಳೀಯ ದರ್ಪಣಗಳಲ್ಲಿ ನಿಮ್ನ ದರ್ಪಣ, ಪೀನ ದರ್ಪಣ ಅಂತಂದ್ರೆ ಏನು, ನಿಮ್ನ ದರ್ಪಣ ಮತ್ತು ಪೀನ ದರ್ಪಣದಲ್ಲಿ ವಸ್ತುಗಳು ಅನಂತದಲ್ಲಿ ಇದ್ದಾಗ ಹೇಗೆ ಅದರ ಪ್ರತಿಬಿಂಬವನ್ನು ಪಡೆಯಬಹುದು ಅಂತನ್ನೋದನ್ನ ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಮತ್ತೆ ಗೋಳೀಯ ದರ್ಪಣಗಳಲ್ಲಿ ಪ್ರತಿಬಿಂಬವನ್ನು ಪಡೆಯುವಂಥ ಚಿತ್ರವನ್ನು ಕೇಳಿದಾಗ ವಸ್ತುಗಳನ್ನು ವಿವಿಧ ಸ್ಥಾನಗಳಲ್ಲಿ ಇಟ್ಟಾಗ ಹೇಗೆ ಪ್ರತಿಬಿಂಬವನ್ನು ಮೂಡಿಸೋದು ಅಂತನ್ನೋದನ್ನು ನೀವು ಗಮನಿಸಬೇಕಾಗುತ್ತೆ. ಗೋಳೀಯ ದರ್ಪಣದಲ್ಲಿ ಪ್ರತಿಬಿಂಬಗಳು ಉಂಟಾಗುವಂಥ ಸಂದರ್ಭಗಳು ಬೇರೆ ಬೇರೆ ಥರದಲ್ಲಿ ಇರುತ್ತೆ. ಪ್ರತಿ ಸಂದರ್ಭದಲ್ಲೂ ಹೇಗೆ ಪ್ರತಿಬಿಂಬ ಉಂಟಾಗುತ್ತೆ ಅಂತನ್ನೋದನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕಾದ್ರೆ ಅದಕ್ಕೆ ಚಿತ್ರವನ್ನು ಬರೆದು ಅಭ್ಯಾಸವನ್ನು ಮಾಡಬೇಕು. ಇದಕ್ಕೆ ಕೆಲವು ಕಂಡೀಷನ್ಗಳನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕು. 3 ಅಂಕಗಳಿಗೆ ಇದು ಪ್ರಶ್ನೆಯನ್ನು ಕೇಳ್ಬೋದು. ರೇಖಾಚಿತ್ರಗಳನ್ನು ಬಳಸಿಕೊಂಡು ಪ್ರತಿಬಿಂಬವನ್ನು ಹೇಗೆ ಪಡೆಯೋದು ಅಂತನ್ನುವಾಗ ಮುಖ್ಯವಾಗಿ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಪ್ರಧಾನ ಅಕ್ಷಕ್ಕೆ ಸಮಾನವಾಗಿರುವಂತಹ ಕಿರಣ ಪ್ರತಿಫಲನದ ನಂತರ ಎಫ್ ಮೂಲಕ ಹಾದು ಹೋಗುವಂಥದ್ದು, ಮತ್ತೆ ಪ್ರತಿಫಲನ ಕಿರಣ ಎಫ್ ಮೂಲಕ ಹಾದು ಹೋದರೆ ಅದು ಹೇಗೆ ಪ್ರತಿಫಲನವನ್ನು ಹೊಂದುತ್ತೆ, ಸಿ ಮೂಲಕ ಹಾದು ಹೋದರೆ ಹೇಗೆ ಪ್ರತಿಫಲನವನ್ನು ಹೊಂದುತ್ತೆ, ಅದೇ ರೀತಿ ಪ್ರಧಾನ ಅಕ್ಷದೊಂದಿಗೆ ಒಂದು ನಿರ್ದಿಷ್ಟ ಕೋನದಲ್ಲಿ ಬೆಳಕು ಬಿದ್ದರೆ ಅದು ಹೇಗೆ ಪ್ರತಿಫಲನವನ್ನು ಹೊಂದುತ್ತೆ, ಈ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ನೀವು ಪ್ರತಿಬಿಂಬದ ಚಿತ್ರಗಳನ್ನು ರಚನೆ ಮಾಡಬಹುದು. ಈಗ ಪ್ರತಿಬಿಂಬದ ರಚನೆ, ಇದಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಒಂದು ಪ್ರಶ್ನೆ 3 ಅಂಕದ್ದು ಬರುವಂತ ಸಾಧ್ಯತೆ ಇರುತ್ತೆ. ಆಗ 2 ಅಂಶಗಳನ್ನು ಗಮನಿಸಬೇಕು. ಒಂದು, ವಸ್ತುವನ್ನು ಅನಂತ ದೂರದಲ್ಲಿ ಇಟ್ಟಾಗ ನಮಗೆ ಗೊತ್ತು ಪ್ರತಿಬಿಂಬವನ್ನು ಪಡಿಬೇಕಾದ್ರೆ ಕನಿಷ್ಠ 2 ರೇಖೆಗಳು ಬೇಕು. ಅನಂತದಲ್ಲಿದ್ದಾಗ ಏನ್ ಮಾಡ್ತೀವಿ, 1 ರೇಖೆಯನ್ನ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿ ತೆಗೆದುಕೊಳ್ತೇವೆ. ಮತ್ತೆ ಅದು ವಸ್ತು ಬೇರೆ ಬೇರೆ ಸ್ಥಾನಗಳಲ್ಲಿ ಇದ್ದಾಗ, ಅನಂತದಲ್ಲಿ ಇಲ್ಲದೆ ಒಂದು ನಿಗದಿತ ದೂರದಲ್ಲಿ ಇದ್ದಾಗ ಹೇಗೆ ಆ ಪ್ರತಿಬಿಂಬಗಳು ಉಂಟಾಗುತ್ತೆ ಅಂತನ್ನೋದನ್ನ ಕೇಳಿದಾಗ, ಚಿತ್ರಗಳನ್ನ ಬಿಡಿಸುವಂತ ಸಂದರ್ಭದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಬೆಳಕು ಹೇಗೆ ಪ್ರತಿಫಲನ ಹೊಂದುತ್ತೆ ಅಂತನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತೆ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣದ ಉಪಯೋಗಗಳನ್ನ ಕೇಳಿದಾಗ ಅದನ್ನ ನೀವು ಸುಲಭವಾಗಿ ಜ್ಞಾಪಕದಲ್ಲಿ ಇಟ್ಕೊಂಡು ಬರೀಬಹುದು. ಆಮೇಲೆ ಗೋಳೀಯ ದರ್ಪಣಕ್ಕೆ ಸಂಬಂಧಿಸಿದಂತೆ ಕೆಲವು ಸಾಂಪ್ರದಾಯಿಕ ಸಂಕೇತಗಳ ಬಗ್ಗೆ ಹೇಳಿದ್ದಾರೆ. ಆ ಸಂಕೇತಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಿದಾಗ ಯಾವುದು ಧನಾತ್ಮಕವಾಗಿರುತ್ತೆ, ಯಾವುದು ಋಣಾತ್ಮಕವಾಗಿರುತ್ತೆ ಅನ್ನೋದು ನಿಮಗೆ ಗಮನದಲ್ಲಿ ಇರಬೇಕಾಗುತ್ತೆ. ದರ್ಪಣದ ಸೂತ್ರ ಮತ್ತು ವರ್ಧನೆಗೆ ಸಂಬಂಧಿಸಿದಂತೆ ಕೆಲವು ಮುಖ್ಯವಾದಂತಹ ವಿಚಾರಗಳೇನು ಅಂತಂದ್ರೆ, ದರ್ಪಣಕ್ಕೆ ಸಂಬಂಧಿಸಿದಂತೆ ಒಂದು ಸೂತ್ರವನ್ನ ಹೇಳಿದೀವಿ, 1/V / 1/U = 1/F. ಇದರ ಪ್ರಮುಖವಾದಂತಹ ಉಪಯೋಗ ಒಂದು ಸಮಸ್ಯೆಯನ್ನು ಬಿಡಿಸುವುದು. ಸಮಸ್ಯೆಯನ್ನು ಬಿಡಿಸುವಂತ ಒಂದು ಪ್ರಶ್ನೆಯನ್ನು ಕೊಟ್ಟಾಗ ಅದು UV ಮತ್ತು F ಗಳನ್ನು ಒಳಗೊಂಡಿದ್ದಾಗ ಈ ಸೂತ್ರವನ್ನು ಬಳಸಬೇಕು ಅನ್ನೋದನ್ನ ನೆನಪಿನಲ್ಲಿ ಇಡಿ. ಅದೇ ತರದಲ್ಲಿ F ಕೊಟ್ಟು R ಅನ್ನ ಕಂಡಿಡಿರಿ ಅಥವಾ R ಕೊಟ್ಟು F ಅನ್ನ ಕಂಡಿಡಿರಿ ಅಂತಂದಾಗ ಯಾವ ಸೂತ್ರವನ್ನು ಬಳಸ್ತೀರಿ, R = 2F ಸೂತ್ರವನ್ನು ಬಳಸಬೇಕು. ವಕ್ರೀಭವನಕ್ಕೆ ಸಂಬಂಧಿಸಿದಂತೆ ಬೆಳಕಿನ ವಕ್ರೀಭವನ ಯಾವ ಯಾವ ಸಂದರ್ಭಗಳಲ್ಲಿ ಉಂಟಾಗುತ್ತೆ ಅಂತ ಕೇಳಬಹುದು. ಇದರಲ್ಲಿ ಮುಖ್ಯವಾಗಿ ಗಾಜಿನ ಚಪ್ಪಡಿಗೆ ಸಂಬಂಧಿಸಿದಂತೆ ಒಂದು ರೇಖಾಚಿತ್ರವನ್ನು ಬಿಡಿಸೋದಕ್ಕೆ ಕೇಳಬಹುದು. ಮಸೂರಗಳಿಗೆ ಸಂಬಂಧಿಸಿದಂತೆ ಈ ಚಿತ್ರಗಳನ್ನು ಬಡಿಯುವಂತದ್ದನ್ನ ನೀವು ಅಭ್ಯಾಸ ಮಾಡಬಹುದು. ಸೊ ಎಂತಹ ಸಂದರ್ಭಗಳಲ್ಲಿ ಆ ಚಿತ್ರಗಳು ಪ್ರತಿಬಿಂಬಗಳು ಮೂಡುತ್ತೆ ಅಂತನ್ನೋದ್ರ ಬಗ್ಗೆ, ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿರುವಂತ ಕಿರಣಗಳು ಹೇಗೆ ವಕ್ರೀಭವನ ಹೊಂದುತ್ತೆ, ಆ ವಸ್ತು ಪ್ರಧಾನ ಅಕ್ಷದ ಮೇಲೆ ಇದ್ದಾಗ ಹೇಗಿರುತ್ತೆ, ಎಫ್ ನ ಆಚೆ ಇದ್ದಾಗ ಹೇಗಿರುತ್ತೆ, 2F ನಲ್ಲಿ ಇದ್ದಾಗ ಹೇಗಿರುತ್ತೆ, C ನಲ್ಲಿ ಇದ್ದಾಗ ಹೇಗಿರುತ್ತೆ ಅಂತ ಈ ಎಲ್ಲಾ ಸಂದರ್ಭದಲ್ಲೂ ಪ್ರತಿಯೊಂದು ಸಂದರ್ಭವನ್ನು ನೀವು ಗಮನ ಇಟ್ಕೊಂಡು ಬಿಡಿಸೋದಿಕ್ಕಾಗಲ್ಲ. ಅದರ ಬದಲಾಗಿ ಅದರ ತತ್ವಗಳನ್ನ ನೀವು ತಿಳ್ಕೊಳ್ಬೇಕು. ಗೋಳಿಯ ಮಸೂರಕ್ಕೆ ಸಂಬಂಧಿಸಿದಂತೆ ಸೂತ್ರ ಮತ್ತು ವರ್ಧನೆಗೆ ಸಂಬಂಧಿಸಿದಂತೆ ಒಂದು ಸಮಸ್ಯೆಯನ್ನ ಕೇಳಬಹುದು. ಮಸೂರದ ಸೂತ್ರಕ್ಕೆ ಸಂಬಂಧಿಸಿದಂತೆ 1/V - 1/U = 1/F ಅನ್ನ ಗಮನದಲ್ಲಿ ಇಟ್ಕೊಂಡು ಸೂತ್ರವನ್ನ ಬಳಸಿ ಸಮಸ್ಯೆಯನ್ನ ಪರಿಹಾರ ಮಾಡುವಂತದ್ದು, ಅದೇ ರೀತಿ ವರ್ಧನೆಗೆ ಸಂಬಂಧಿಸಿದಂತೆ ಕೂಡ ಮಾಡಬಹುದು. ಅನ್ವಯಿಕ ಪ್ರಶ್ನೆಗಳು ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಬೆಳಕಿನ ಪ್ರತಿಫಲನದಲ್ಲಿ ಯಾವ ಸಂದರ್ಭದಲ್ಲಿ ನಮಗೆ ವಸ್ತುವಿನ ಮೇಲ್ಮೈ ಮೂಲಕ ಪ್ರತಿಬಿಂಬ ಕಾಣುತ್ತೆ
ಅಂತನ್ನೋದು. ಪ್ರತಿಬಿಂಬ ಕಾಣಬೇಕು ಅಂತಂದ್ರೆ ಬೆಳಕು ನಿಯಮಿತವಾಗಿ ಪ್ರತಿಫಲನ ಹೊಂದಿರಬೇಕು, ಅನಿಯಮಿತ ಪ್ರತಿಫಲನವಾದ್ರೆ ಅದರ ಪ್ರತಿಬಿಂಬ ನಮಗೆ ಕಾಣೋದಿಲ್ಲ ಅಂತನ್ನೋದು. ಈ ರೀತಿ ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಟುಕೊಂಡ್ರೆ ಪ್ರಶ್ನೆಗಳನ್ನ ಹೇಗೆ ಕೇಳಿದ್ರು ಅದಕ್ಕೆ ಪೂರಕವಾದಂತ ಉತ್ತರವನ್ನ ಬರೆಯೋದಕ್ಕೆ ಅವಕಾಶ ಆಗುತ್ತೆ. ಇಷ್ಟು ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವು ಈ ಘಟಕವನ್ನ ಅಭ್ಯಾಸ ಮಾಡಿ ಅಂತ ನಿಮಗೆ ಕೇಳ್ಕೊಳ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ಬೆಳಕು, ವಕ್ರೀಭವನ, ಪ್ರತಿಫಲನ, ವಿಜ್ಞಾನ ವಿಷಯದ ಬಗ್ಗೆ ತಿಳಿದುಕೊಂಡ್ರಿ ಅಲ್ವಾ? ಗುರುವಾರ ಇಂಗ್ಲಿಷ್ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ನೀವೆಲ್ಲ ಕೇಳ್ತಿರಲ್ವಾ ಮಕ್ಕಳೇ? ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಸರಣಿಯಲ್ಲಿ ಇದುವರೆಗೂ ವಿಜ್ಞಾನ ವಿಷಯದ ಬೆಳಕಿನ ಪ್ರತಿಫಲನ ಮತ್ತು ವಕ್ರೀಭವನದ ಬಗ್ಗೆ ಮಾಹಿತಿ ನೀಡಿದವರು ಕೋಲಾರ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಹಿರಿಯ ಉಪನ್ಯಾಸಕರಾದ ಟಿಕೆ ರಾಘವೇಂದ್ರ ಅವರು. To get more updates to the related topics, please subscribe the channel and press the bell icon. You will get the notifications.